ಎಲ್ಲರಿಗೂ ನಮಸ್ಕಾರ ಇವತ್ತು ಸ್ತನ ಕ್ಯಾನ್ಸರ್ ಬ್ರೆಸ್ಟ್ ಕ್ಯಾನ್ಸರ್ನ ಕಡಿಮೆ ಮಾಡುವಂಥ ಆಹಾರ ಪದ್ಧತಿನ ಹೇಳ್ತೀನಿ ಇದನ್ನು ಡಾಕ್ಟರ್ ಖಾದರ್ ಸರ್ ಅವರು ಹೇಳಿರೋದು ಸಾವಿರಾರು ಜನಕ್ಕೆ ವಾಸಿ ಮಾಡಿದರೆ ಕರೆಕ್ಟಾಗಿ ಕಷಾಯಗಳು ಸಿರಿಧಾನ್ಯಗಳು ಮತ್ತು ಜೀವನ ಶೈಲಿನ ಫಾಲೋ ಮಾಡಿದ್ರೆ ಐದರಿಂದ ಆರು ತಿಂಗಳಲ್ಲೇ ನಿಮಗೆ ಒಳ್ಳೆ ರಿಸಲ್ಟ್ ಬರುತ್ತೆ ಯಾವುದೇ ರೀತಿ ಸೈಡ್ ಎಫೆಕ್ಟ್ಸ್ ಇಲ್ದಲೆ ಡಾಕ್ಟರ್ ಖಾದರ್ ಸರ್ ಅವರು ಹೇಳಿರುವಂತಹ ಆಹಾರ ಪದ್ಧತಿಯಲ್ಲಿ ಕಷಾಯಗಳು ಮತ್ತು ಸಿರಿಧಾನ್ಯಗಳನ್ನ ತಗೋಬೇಕು ಬ್ರೆಸ್ಟ್ ಕ್ಯಾನ್ಸರ್ ಇರೋರು ಯಾವ ಕಷಾಯನ ಕುಡಿಬೇಕು ಅಂದ್ರೆ ಬೆಳಗ್ಗೆ ಮತ್ತು ಸಂಜೆ ಖಾಲಿ ಹೊಟ್ಟೆಯಲ್ಲಿ ಮೊದಲನೇ ವಾರ ಪಾರಿಜಾತ ಗಿಡದ ಎಲೆ ಕಷಾಯನ ಕುಡಿಬೇಕು ಎರಡನೇ ವಾರ ಅರಳಿ ಮರದ ಎಲೆ ಕಷಾಯ ಮೂರನೇ ವಾರ ಸೀಬೆ ಮರದ ಎಲೆ ಕಷಾಯ ಗವ್ವ ಲೀವ್ಸ್ ನಾಲ್ಕನೇ ವಾರ ಮತ್ತೆ ರಿಪೀಟ್ ಮಾಡಬೇಕು ಅಂದ್ರೆ ನಾಲ್ಕನೇ ವಾರ ಪಾರಿಜಾತ ಐದನೇ ವಾರ ಅರಳಿ ಮರದ ಎಲೆ ಆರನೇ ವಾರ ಸೀಬೆ ಮರದ ಎಲೆ ಹೀಗೆ ನಾಲ್ಕರಿಂದ ಐದು ತಿಂಗಳು ರಿಪೀಟ್ ಮಾಡಲೇಬೇಕು ಒಂದಿನ ಅಥವಾ ಒಂದ್ ವಾರ ಕುಡಿದು ಕಮ್ಮಿ ಆಗಿಲ್ಲ ಅಂತ ದಯವಿಟ್ಟು ಹೇಳ್ಬೇಡಿ ನಾಲ್ಕರಿಂದ ಐದು ತಿಂಗಳು ಟೈಮ್ ಹಿಡಿಯುತ್ತೆ ಇನ್ನು ಮಧ್ಯಾಹ್ನ ತಿಂಡಿ ಮಾಡಿ ಮೂರು ಗಂಟೆ ಆಗಿರಬೇಕು ಮಧ್ಯಾಹ್ನ ಊಟಕ್ಕೆ ಒಂದು ಗಂಟೆ ಮುಂಚೆ ಈ ಕಷಾಯನ ಕುಡಿಬೇಕು ಮೊದಲನೇ ವಾರ ಹೊಂಗೆ ಮರದ ಎಲೆ ಕಷಾಯ ಎರಡನೇ ವಾರ ಬೇವಿನ ಸೊಪ್ಪಿನ ಕಷಾಯ ಮೂರನೇ ವಾರ ಪುಂಡಿ ಸೊಪ್ಪು ಗೋಂಗೂರ ಕಷಾಯ ನಾಲ್ಕನೇ ವಾರ ಮತ್ತೆ ರಿಪೀಟ್ ಮಾಡಬೇಕು ಅಂದರೆ ನಾಲ್ಕನೇ ವಾರ ಹೊಂಗೆ ಎಲೆ ಐದನೇ ವಾರ ಬೇವಿನ ಎಲೆ ಆರನೇ ವಾರ ಪುಂಡಿ ಸೊಪ್ಪು ಹೀಗೆ ನಾಲ್ಕರಿಂದ ಐದು ತಿಂಗಳು ತಗೋಬೇಕು ಮಧ್ಯಾಹ್ನದೊತ್ತು ಕಷಾಯಗಳನ್ನ ಮೇಲೆ ಒಂದು ಗಂಟೆವರೆಗೂ ಏನು ತಿನ್ನಬಾರ್ದು ಏನು ಕುಡಿಬಾರ್ದು ನೆನ್ಪಿಟ್ಕೊಳ್ಳಿ ಈ ಕಷಾಯದ ಜೊತೆಗೆ ನಿಮ್ಮ ಆಹಾರದಲ್ಲಿ ಸಿರಿಧಾನ್ಯಗಳನ್ನ ಬಳಸಬೇಕು ಐದು ರೀತಿಯ ಸಿರಿಧಾನ್ಯಗಳಿವೆ ಬ್ರೆಸ್ಟ್ ಕ್ಯಾನ್ಸರ್ಗೆ ಐದು ಸಿರಿಧಾನ್ಯಗಳು ತುಂಬಾ ಚೆನ್ನಾಗಿ ಕೆಲಸ ಮಾಡುತ್ತೆ ಪ್ರತಿ ಎರಡು ದಿನಕ್ಕೆ ಒಂದ್ಸಲ ಸಿರಿಧಾನ್ಯಗಳನ್ನ ಚೈನ್ ಮಾಡ್ತಾ ತಿನ್ನಿ ಅಂದರೆ ಕೊರಳೆ ಎರಡು ದಿನ ಆರಕ ಎರಡು ದಿನ ಸಾಮೆ ಎರಡು ದಿನ ನವಣೆ ಎರಡು ದಿನ ಊದಲು ಎರಡು ದಿನ ನಂತರ ರಿಪೀಟ್ ಮಾಡಬೇಕು ನಾಲ್ಕರಿಂದ ಐದು ತಿಂಗಳು ಸಿರಿಧಾನ್ಯನೇ ತಗೋಬೇಕು ಅಕ್ಕಿ ಗೋಧಿ ಚಿರಿಧಾನ್ಯಗಳು ಕೂಡ ಬೇಡ ಕೇವಲ ಸಿರಿಧಾನ್ಯಗಳನ್ನ ತಗೋಬೇಕು ಅದರಲ್ಲೂ ಸಿರಿಧಾನ್ಯದಿಂದ ಅಂಬಲಿ ಮಾಡಿಕೊಂಡು ಕುಡಿದ್ರೆ ತುಂಬಾ ಬೇಗ ರಿಸಲ್ಟ್ ಬರುತ್ತೆ ಸಿರಿಧಾನ್ಯದ ಅಂಬಲಿನ ಗಂಜಿನ ಹೇಗ್ ಮಾಡ್ಕೋಬೇಕು ಅಂತ ವಿಡಿಯೋ ಮಾಡಿದ್ರಿ ಒಂದ್ಸಲ ನೋಡಿ ಕಷಾಯಗಳು ಸಿರಿಧಾನ್ಯದ ಜೊತೆಗೆ ವಾರಕ್ಕೊಮ್ಮೆ ತಾಟಿ ಬೆಲ್ಲದಿಂದ ಮಾಡಿದ ಎಳ್ಳುಂಡೆ ಕಪ್ಪುದಾದ್ರೂ ಪರವಾಗಿಲ್ಲ ಬಿಳಿ ಎಳ್ಳಾದ್ರೂ ಪರವಾಗಿಲ್ಲ ಎಳ್ಳುಂಡೆನ ತಿನ್ಬೇಕು ಎಳ್ಳುಂಡೆ ಮೀಡಿಯಂ ಸೈಜ್ ನಿಂಬೆ ಹಣ್ಣಿರುತ್ತಲ್ವಾ ಅಷ್ಟಿರ್ಬೇಕು ಸಕ್ಕರೆ ಕಾಯಿಲೆ ಇದ್ದವರು ಅಥವಾ ತಾಟಿ ಬೆಲ್ಲ ಸಿಗ್ದಲೇ ಇದ್ದವರು ಬೆಲ್ಲ ಹಾಕ್ತಲೇ ಬರೀ ಎಳ್ಳುಂಡೆನ ತಿನ್ನಿ ಅಥವಾ ಆಹಾರದಲ್ಲಿ ಎಳ್ಳನ್ನು ಬಳಸಿ ಯಾವುದೇ ಕಾರಣಕ್ಕೂ ನಾರ್ಮಲ್ ಬೆಲ್ಲ ಬಳಸಬಾರ್ದು ನೆನ್ಪಿಟ್ಕೊಳ್ಳಿ ಪ್ರತಿದಿನ ಬೆಳಗ್ಗೆ ಸೂರ್ಯೋದಯ ಸಮಯದಲ್ಲಿ ಮತ್ತು ಸಂಜೆ ಸೂರ್ಯಾಸ್ತ ಟೈಮಲ್ಲಿ ವಾಕ್ ಮಾಡಿ ಬೆಳಗ್ಗೆ ಕಂಟಿನ್ಯೂಸ್ ಆಗಿ ಒಂದೂವರೆ ಗಂಟೆ ವಾಕ್ ಮಾಡಬೇಕು ತೊಂಬತ್ತು ನಿಮಿಷ ವಾಕ್ ಮಾಡಲೇಬೇಕು ನಿಧಾನವಾಗಿ ವಾಕ್ ಮಾಡಿ ನಂತರ ಕಷಾಯನ ಕುಡಿಯಿರಿ ಕಷಾಯ ಕುಡಿದು ಒಂದು ಗಂಟೆ ನಂತರ ಸಿರಿಧಾನ್ಯದಿಂದ ಮಾಡಿದ ತಿಂಡಿ ತಿನ್ನಿ ಅಥವಾ ಸಿರಿಧಾನ್ಯದ ಅಂಬಲಿನ ಕುಡಿರಿ ನೀವು ಆಲ್ರೆಡಿ ಕ್ಯಾನ್ಸರ್ಗೆ ಔಷಧಿಗಳನ್ನ ತಗೋತಾ ಇದ್ರೆ ದಿಢೀರ್ ಅಂತ ನಿಲ್ಲಿಸ್ಬೇಡಿ ಡಾಕ್ಟರ್ ಖಾದರ್ ಸರ್ ಅವರು ಹೇಳಿರುವಂಥ ಕಷಾಯಗಳು ಸಿರಿಧಾನ್ಯಗಳನ್ನ ಫಾಲೋ ಮಾಡ್ತಾ ಇರಿ ನಾಲ್ಕರಿಂದ ಐದು ತಿಂಗಳ ನಂತರ ನಿಧಾನವಾಗಿ ಔಷಧಿಗಳ ಡೋಸೇಜ್ನ ಕಡಿಮೆ ಮಾಡಿಕೊಳ್ಳಿ ಓಕೆನಾ ಇದ್ರ ಜೊತೆಗೆ ಕಂಪಲ್ಸರಿಯಾಗಿ ಮಾಡಬೇಕಾಗಿರೋದು ಡಾಕ್ಟರ್ ಖಾದರ್ ಸರ್ ಅವರು ಹೇಳಿರುವಂಥ ಜೀವನ ಶೈಲಿ ಬೆಳಗ್ಗೆ ಎದ್ದಾಗ್ಲಿಂದ ರಾತ್ರಿ ಮಲ್ಗೋವರೆಗೂ ನಮ್ಮ ಜೀವನ ಶೈಲಿ ಹೇಗಿರಬೇಕು ಅಂತ ತುಂಬ ಚೆನ್ನಾಗಿ ಹೇಳಿದ್ದಾರೆ ಅದ್ರ ಬಗ್ಗೆ ವಿಡಿಯೋ ಮಾಡಿದ್ದೀನಿ ಒಂದ್ಸಲ ನೋಡಿ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ ಕಷಾಯಗಳು ಸಿರಿಧಾನ್ಯದಿಂದ ಮಾಡಿದ ಅಂಬಲಿ ಜೊತೆಗೆ ಡಾಕ್ಟರ್ ಖಾದರ್ ಸರ್ ಅವರ ಜೀವನ ಶೈಲಿನ ಫಾಲೋ ಮಾಡಿದರೆ ಹಂಡ್ರೆಡ್ ಪರ್ಸೆಂಟ್ ಐದರಿಂದ ಆರು ತಿಂಗಳಲ್ಲೇ ನಿಮ್ಮ ಕ್ಯಾನ್ಸರ್ ಸಮಸ್ಯೆ ದೂರ ಆಗುತ್ತೆ ನಿಮಗೆ ತುಂಬ ಸೀರಿಯಸ್ ಕಂಡೀಷನ್ ಆಗಿದ್ದು ಫೈನಲ್ ಸ್ಟೇಜಲ್ಲಿ ಏನಾರ ಕ್ಯಾನ್ಸರ್ ಇದ್ದರೆ ದಯವಿಟ್ಟು ಡಾಕ್ಟರ್ ಖಾದರ್ ಸರ್ ಅವ್ರನ್ನ ಒಂದು ಸಲ ಭೇಟಿಯಾಗಿ ಅವರು ಕೊಡುವಂತಹ ಸಲಹೆಗಳನ್ನ ಫಾಲೋ ಮಾಡಿ ಕೊನೆಯದಾಗಿ ಒಂದು ಮಾತು ನಾವು ತಿನ್ನುವ ಆಹಾರ ಆಹಾರ ಪದ್ಧತಿ ಮತ್ತು ಆಹಾರ ಪದಾರ್ಥಗಳನ್ನ ಬದಲಾವಣೆ ಮಾಡಿಕೊಂಡ್ರೆ ನಮ್ಮ ಆರೋಗ್ಯ ಪರಿಸ್ಥಿತಿ ಖಂಡಿತವಾಗ್ಲೂ ಬದಲಾವಣೆ ಆಗುತ್ತೆ ಯಾವುದೇ ಕಾಯಿಲೆಯಿಂದನಾದರೂ ದೂರ ಇರ್ಬೋದು ಆಹಾರ ಔಷಧಿ ಆಗಬೇಕೇ ಹೊರತು ಔಷಧಿ ಆಹಾರ ಆಗಬಾರ್ದು ಅಲ್ವಾ ನಿಮಗೆ ಈ ವಿಡಿಯೋ ಆದರೆ ಪ್ಲೀಸ್ ಲೈಕ್ ಮಾಡಿ ನಿಮಗೆ ಗೊತ್ತಿರೋರು ಯಾರಾದರೂ ಬ್ರೆಸ್ಟ್ ಕ್ಯಾನ್ಸರ್ ಪೇಷಂಟ್ಸ್ ಇದ್ದರೆ ದಯವಿಟ್ಟು ಅವರಿಗೆ ಈ ವಿಡಿಯೋನ ಶೇರ್ ಮಾಡಿ ಈ ವಿಡಿಯೋ ಇಂದ ಒಬ್ರಿಗೆ ಯೂಸ್ ಆದರೂ ತುಂಬ ಸಂತೋಷ ಆಗುತ್ತೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಸರ್ವೇ ಜನ ಸುಖಿನೋ ಭವಂತು